ಜಾವಾದಲ್ಲಿ ನ್ಯೂಮರಿಕಲ್ ಡಾಟಾ ಟೈಪ್ ನ ಬಗ್ಗೆ ಇರುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಜಾವಾದಲ್ಲಿ ಲಭ್ಯವಿರುವ ವಿವಿಧ ನ್ಯೂಮರಿಕಲ್ ಡಾಟಾ ಟೈಪ್ ಗಳ ಬಗ್ಗೆ ಹಾಗೂ ಅವುಗಳನ್ನು ನ್ಯೂಮರಿಕ್ ಡಾಟಾವನ್ನು ಸಂಗ್ರಹಿಸಲು ಹೇಗೆ ಉಪಯೋಗಿಸುವುದೆಂದು ತಿಳಿಯಲಿದ್ದೇವೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 11.10, ಜೆಡಿಕೆ 1.6 ಮತ್ತು ಎಕ್ಲಿಪ್ಸ್ 3.7.0 ಅನ್ನು ಉಪಯೋಗಿಸುತ್ತಿದ್ದೇವೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಎಕ್ಲಿಪ್ಸ್ ನಲ್ಲಿ ಪ್ರೋಗ್ರಾಮ್ ಅನ್ನು ಬರೆಯುವುದು ಮತ್ತು ಅದನ್ನು ರನ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದಿರಬೇಕು. ಇಲ್ಲವಾದಲ್ಲಿ ಇದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಕೆಳಗೆ ತೋರಿಸಿರುವ ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಡಿ. ಇಂಟಿಜರ್ ಅನ್ನು ಸಂಗ್ರಹಿಸಲು ಇರುವ ಡಾಟಾ ಟೈಪ್ ಅನ್ನು ಐಎನ್ಟಿ ಎನ್ನುತ್ತೇವೆ. ಡೆಸಿಮಲ್ ಅನ್ನು ಸಂಗ್ರಹಿಸಲು ಇರುವ ಡಾಟಾ ಟೈಪ್ ಅನ್ನು ಫ್ಲೋಟ್ ಎನ್ನುತ್ತೇವೆ. ಮೊದಲಿಗೆ ನಾನು ಇಂಟಿಜರ್ ಅನ್ನು ವಿವರಿಸುತ್ತೇನೆ ಮತ್ತು ಉಪಯೋಗಿಸುತ್ತೇನೆ. ಇಲ್ಲಿ ನಾವು ಎಕ್ಲಿಪ್ಸ್ ಐಡಿಇ ಅನ್ನು ಹೊಂದಿದ್ದೇವೆ ಹಾಗೂ ಉಳಿದ ಕೋಡ್ಗಳಿಗಾಗಿ ಬೇಕಾದ ಸಾಮಾನ್ಯ ಅಂಶಗಳನ್ನು ಹೊಂದಿದ್ದೇವೆ. ನಾವು ನ್ಯೂಮರಿಕಲ್ ಡಾಟಾ ಎಂಬ ಕ್ಲಾಸ್ ಅನ್ನು ರಚಿಸಿದ್ದೇವೆ ಮತ್ತು ಅದಕ್ಕೆ ಮೇನ್ ಮೆಥಡ್ ಅನ್ನು ಸೇರಿಸಿದ್ದೇವೆ. ಈಗ ಸಂಖ್ಯೆಗಳನ್ನು ಹೇಗೆ ಸಂಗ್ರಹಿಸುವುದೆಂದು ನೋಡೋಣ. ಐಎನ್ಟಿ ಡಿಸ್ಟೆನ್ಸ್ ಈಕ್ವಲ್ ಟು 28. ಈ ಸ್ಟೇಟ್ಮೆಂಟ್ ಎಂಬುದು ಇಂಟಿಜರ್ ವ್ಯಾಲ್ಯೂ ಅನ್ನು ಡಿಸ್ಟೆನ್ಸ್ ನ ಹೆಸರಿನಲ್ಲಿ ಸಂಗ್ರಹಿಸುತ್ತದೆ. ಡಿಸ್ಟೆನ್ಸ್ ಎಂಬ ಹೆಸರನ್ನು ಇಂಟಿಜರ್ ವೇರಿಯೇಬಲ್ ಎಂದು ಕರೆಯುತ್ತಾರೆ. ಈಗ ನಾವು ಡಿಸ್ಟೆನ್ಸ್ ಎಂಬ ವೇರಿಯೇಬಲ್ ಅನ್ನು ಅದರಲ್ಲಿನ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡಲು ಬಳಸಬಹುದು. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್ ಡಾಟ್ ಪ್ಯಾರಂಥಿಸಿಸ್ ನಲ್ಲಿ ಡಿಸ್ಟೆನ್ಸ್. ಈ ಸ್ಟೇಟ್ಮೆಂಟ್ ಡಿಸ್ಟೆಂಟ್ ವೇರಿಯೇಬಲ್ ನ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡುತ್ತದೆ. ಫೈಲ್ ಅನ್ನು ಸೇವ್ ಮಾಡಿ ಹಾಗೂ ರನ್ ಮಾಡಿ. ಇಪ್ಪತ್ತೆಂಟು ಎಂಬ ವ್ಯಾಲ್ಯೂ ಡಿಸ್ಟೆನ್ಸ್ ಎಂಬಲ್ಲಿ ಸಂಗ್ರಹವಾಗಿ ಪ್ರಿಂಟ್ ಆಗಿದೆ ಎಂಬುದನ್ನು ನಾವು ನೋಡಬಹುದು. ಈಗ ನಾವು ವೇರಿಯೇಬಲ್ ನಲ್ಲಿ ಸಂಗ್ರಹವಾದ ವ್ಯಾಲ್ಯೂವನ್ನು ಬದಲಾಯಿಸೋಣ. 28ರಿಂದ 24ಕ್ಕೆ ಬದಲಾಯಿಸೋಣ. ಸೇವ್ ಮಾಡಿ ರನ್ ಮಾಡಿ. ನೋಡಿ, ಇದಕ್ಕನುಗುಣವಾಗಿ ಔಟ್ಪುಟ್ ಕೂಡ ಬದಲಾಗಿದೆ. ಐಎನ್ಟಿ ಎಂಬುದು ನೆಗೆಟಿವ್ ವ್ಯಾಲ್ಯೂಗಳನ್ನು ಕೂಡ ಸಂಗ್ರಹಿಸುತ್ತದೆ. 24ಅನ್ನು -25ಕ್ಕೆ ಬದಲಿಸಿ. ಸೇವ್ ಮಾಡಿ ರನ್ ಮಾಡಿ. ನೋಡಿ, ನೆಗೆಟಿವ್ ವ್ಯಾಲ್ಯೂವನ್ನು ಕೂಡ ಐಎನ್ಟಿ ಎಂಬ ವೇರಿಯೇಬಲ್ ಸಂಗ್ರಹಿಸುತ್ತದೆ. ಐಎನ್ಟಿ ಎಂಬ ಡಾಟಾ ಟೈಪ್ ಹೆಚ್ಚಿನ ಪ್ರೋಗ್ರಾಮಿಂಗ್ನ ಅವಶ್ಯಕತೆಗಳನ್ನು ಪೂರೈಸುತ್ತದೆ, ಆದರೆ ಇದು ಒಂದು ಮಿತಿಯವರೆಗೆ ಮಾತ್ರ ವ್ಯಾಲ್ಯೂವನ್ನು ಸಂಗ್ರಹಿಸುತ್ತದೆ. ನಾವೀಗ ಒಂದು ದೊಡ್ಡ ಮೊತ್ತದ ವ್ಯಾಲ್ಯೂವನ್ನು ಸಂಗ್ರಹಿಸಲು ಪ್ರಯತ್ನಿಸೋಣ. ನೋಡಿ, ಸಂಖ್ಯೆಯ ಕೆಳಗೆ ಕೆಂಪು ಬಣ್ಣದ ಲೈನ್ ಕಾಣುತ್ತದೆ. ಇದು ಎರರ್ ಅನ್ನು ಸೂಚಿಸುತ್ತದೆ. ಆ ಎರರ್ ಸಂಖ್ಯೆಯು ಐಎನ್ಟಿಯ ವೇರಿಯೇಬಲ್ನ ಮಿತಿಯನ್ನು ದಾಟಿದೆ ಎಂದು ಹೇಳುತ್ತದೆ. ಐಎನ್ಟಿ ಎಂಬುದು ಕೇವಲ 32 ಬಿಟ್ಸ್ ಮೆಮೊರಿಯನ್ನು ತೆಗೆದುಕೊಳ್ಳುತ್ತದೆ ಹಾಗೂ -2^31ರಿಂದ 2^31ರವರೆಗಿನ ವ್ಯಾಲ್ಯೂವನ್ನು ಮಾತ್ರ ಸಂಗ್ರಹಿಸುತ್ತದೆ. ದೊಡ್ಡ ಸಂಖ್ಯೆಯನ್ನು ಸಂಗ್ರಹಿಸಲು ಜಾವಾ ಲಾಂಗ್ ಡಾಟಾ ಟೈಪ್ ಅನ್ನು ಒದಗಿಸುತ್ತದೆ. ಇದನ್ನು ನಾವು ದೊಡ್ಡ ವ್ಯಾಲ್ಯೂವನ್ನು ಸಂಗ್ರಹಿಸಲು ಬಳಸೋಣ. ಐಎನ್ಟಿ ಅನ್ನು ಲಾಂಗ್ಗೆ ಬದಲಿಸಿ. ಸಂಖ್ಯೆಯ ಕೊನೆಯಲ್ಲಿ ದೊಡ್ಡ ಎಲ್ ಅನ್ನು ಸೇರಿಸಿ. ಕಂಟ್ರೋಲ್ ಎಸ್ ಒತ್ತಿ ಸೇವ್ ಮಾಡಿ. ನೋಡಿ, ಯಾವುದೇ ಎರರ್ಗಳಿಲ್ಲ. ಇದನ್ನು ಕಂಟ್ರೋಲ್ ಎಫ್ 11 ಒತ್ತುವುದರ ಮೂಲಕ ರನ್ ಮಾಡೋಣ. ಈಗ ವ್ಯಾಲ್ಯೂ ಪ್ರಿಂಟ್ ಆಗಿದೆ. ನೋಡಿ, ದೊಡ್ಡ ಸಂಖ್ಯೆಗಳು ಲಾಂಗ್ ಎಂಬ ವೇರಿಯೇಬಲ್ ನಲ್ಲಿ ಸಂಗ್ರಹವಾಗುತ್ತವೆ. ಈಗ ನಾವು ಐಎನ್ಟಿ ಎಂಬ ವೇರಿಯೇಬಲ್ ನಲ್ಲಿ ಡೆಸಿಮಲ್ ಸಂಖ್ಯೆಯನ್ನು ಸಂಗ್ರಹಿಸೋಣ. ಲಾಂಗ್ ಅನ್ನು ಐಎನ್ಟಿಗೆ ಬದಲಾಯಿಸಿ ಹಾಗೂ ಸಂಖ್ಯೆಯನ್ನು 23.5 ಎಂದು ಬದಲಾಯಿಸಿ. ಈಗ ನಾವು ಎರರ್ ಅನ್ನು ನೋಡುತ್ತೇವೆ, ಏಕೆಂದರೆ ಐಎನ್ಟಿ ಎಂಬುದು ಕೇವಲ ಪೂರ್ಣಾಂಕವನ್ನು ಸಂಗ್ರಹಿಸುತ್ತದೆ.
ದಶಮಾಂಶ ಸಂಖ್ಯೆಯನ್ನು ಸಂಗ್ರಹಿಸಲು ನಾವು ಫ್ಲೋಟ್ ಅನ್ನು ಉಪಯೋಗಿಸಬೇಕು. ಡಾಟಾ ಟೈಪ್ ಅನ್ನು ಫ್ಲೋಟ್ ಗೆ ಬದಲಾಯಿಸಿ ಹಾಗೂ ವ್ಯಾಲ್ಯೂವಿನ ಕೊನೆಯಲ್ಲಿ ಎಫ್ ಅನ್ನು ಸೇರಿಸಿ ಸೇವ್ ಮಾಡಿ. ನಾವೀಗ ಇಲ್ಲಿ ಎರರ್ ಅನ್ನು ನೋಡುವುದಿಲ್ಲ. ಕಂಟ್ರೋಲ್ F11 ಒತ್ತುವುದರ ಮೂಲಕ ರನ್ ಮಾಡೋಣ. ನೋಡಿ, ದಶಮಾಂಶ ಸಂಖ್ಯೆಯು ಸಂಗ್ರಹವಾಗಿದೆ ಮತ್ತು ಪ್ರಿಂಟ್ ಆಗಿದೆ. ನಾವೀಗ ಡಿಸ್ಟೆನ್ಸ್ ಎಂಬ ವೇರಿಯೇಬಲ್ ನ ವ್ಯಾಲ್ಯೂವನ್ನು ಬದಲಾಯಿಸೋಣ. ಇಲ್ಲಿ ತೋರಿಸಿರುವಂತೆ ದಶಮಾಂಶ ಬಿಂದುವಿನ ನಂತರ ಹಲವು ಸಂಖ್ಯೆಗಳನ್ನು ಸೇರಿಸಿ ಸೇವ್ ಮಾಡಿ ಹಾಗೂ ರನ್ ಮಾಡಿ. ನೋಡಿ, ಔಟ್ಪುಟ್ ಎಂಬುದು ಸಂಗ್ರಹದಲ್ಲಿರುವುದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ, ಏಕೆಂದರೆ ಚರಸಂಖ್ಯೆಯ ನಿಖರತೆಗೆ ಒಂದು ಮಿತಿ ಇದೆ. ಇದು ನಿಖರವಾಗಿ ಸಂಗ್ರಹವಾಗಿರದಿದ್ದಲ್ಲಿ ಅದರ ಹತ್ತಿರದ ಸಂಖ್ಯೆಯನ್ನು ಸೂಚಿಸುತ್ತದೆ. ಈಗ ನಾವು ವೇರಿಯೇಬಲ್ಗೆ ಇರುವ ಹೆಸರಿನ ನಿಯಮಗಳ ಬಗ್ಗೆ ನೋಡೋಣ. ಹೆಸರಿಗೆ ಮುಂಚೆ 2 ಎಂಬ ಸಂಖ್ಯೆಯನ್ನು ಸೇರಿಸಿ. ನೋಡಿ, ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಕಾಣುತ್ತದೆ, ಏಕೆಂದರೆ ವೇರಿಯೇಬಲ್ನ ಹೆಸರು ಯಾವಾಗಲೂ ಕೂಡ ಅಕ್ಷರಗಳಿಂದಲೇ ಶುರುವಾಗಬೇಕು ಹಾಗೂ ಸಾಮಾನ್ಯವಾಗಿ ಅಂಡರ್ಸ್ಕೋರ್ ಎಂಬುದನ್ನು ವೇರಿಯೇಬಲ್ನ ಹೆಸರಿನ ಶುರುವಲ್ಲಿ ಉಪಯೋಗಿಸುವುದಿಲ್ಲ. ಈಗ ಸಂಖ್ಯೆಯನ್ನು ವೇರಿಯೇಬಲ್ನ ಹೆಸರಿನ ಕೊನೆಯಲ್ಲಿ ಸೇರಿಸೋಣ. ನೋಡಿ, ಈಗ ಎರರ್ಗಳಿಲ್ಲ. ವೇರಿಯೇಬಲ್ನ ಹೆಸರಿನಲ್ಲಿ ಸಂಖ್ಯೆಗಳಿರಬಹುದು, ಆದರೆ ಶುರುವಿನಲ್ಲ. ಈಗ ಹೆಸರಿನ ಮಧ್ಯದಲ್ಲಿ ಅಂಡರ್ಸ್ಕೋರ್ ಅನ್ನು ಸೇರಿಸೋಣ. ನೋಡಿ, ಈಗಲೂ ಯಾವುದೇ ಎರರ್ಗಳಿಲ್ಲ. ಅಂದರೆ ಅಂಡರ್ಸ್ಕೋರ್ ಎಂಬುದನ್ನು ವೇರಿಯೇಬಲ್ನ ಹೆಸರಿನಲ್ಲಿ ಉಪಯೋಗಿಸಬಹುದು, ಆದರೆ ಬೇರಾವ ಚಿಹ್ನೆಗಳು ಕೂಡ ವೇರಿಯೇಬಲ್ ಹೆಸರಿನಲ್ಲಿ ಇದ್ದಲ್ಲಿ ಅದು ಸಿಂಟ್ಯಾಕ್ಸ್ ಎರರ್ ಅಥವಾ ಇತರ ಎರರ್ಗಳನ್ನು ತೋರಿಸುತ್ತದೆ. ಹೀಗೆ ನೀವು ಜಾವಾದಲ್ಲಿ ನ್ಯೂಮರಿಕಲ್ ಡಾಟಾವನ್ನು ಸಂಗ್ರಹಿಸುತ್ತೀರಿ. ಈಗ ನಾವು ಈ ಪಾಠದ ಕೊನೆಗೆ ಬಂದಿದ್ದೇವೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ವಿವಿಧ ನ್ಯೂಮರಿಕಲ್ ಡಾಟಾ ಟೈಪ್ಗಳ ಬಗ್ಗೆ ಕಲಿತೆವು ಹಾಗೂ ನ್ಯೂಮರಿಕಲ್ ಡಾಟಾಗಳನ್ನು ಹೇಗೆ ಸಂಗ್ರಹಿಸುವುದೆಂದು ತಿಳಿದೆವು ಮತ್ತು ನಾವು ವೇರಿಯೇಬಲ್ನ ಹೆಸರಿನಲ್ಲಿರುವ ನಿಯಮಗಳನ್ನು ತಿಳಿದುಕೊಂಡೆವು. ಈ ಟ್ಯುಟೋರಿಯಲ್ನ ಅಭ್ಯಾಸಕ್ಕಾಗಿ ಬೇರೆ ನ್ಯೂಮರಿಕಲ್ ಡಾಟಾ ಟೈಪ್ಗಳ ಬಗ್ಗೆ ಓದಿ. ಅವುಗಳು INT ಹಾಗೂ ಫ್ಲೋಟ್ಗಿಂತ ಹೇಗೆ ವಿಭಿನ್ನವಾಗಿದೆ ಎಂಬುದನ್ನು ನೋಡಿ. ಜಾವಾ ಟ್ಯುಟೋರಿಯಲ್ಗಳು ಈ ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿವೆ. ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು spoken-tutorial.org/whatisaspokentutorial ಎಂಬ ಲಿಂಕ್ನಲ್ಲಿ ಸಿಗುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ನ ಸಾರಾಂಶವನ್ನು ಹೇಳುತ್ತದೆ. ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡ ನೋಡಬಹುದು. ಈ ಪಾಠವನ್ನಾಧರಿಸಿ ಸ್ಪೋಕನ್ ಟ್ಯುಟೋರಿಯಲ್ಗಳು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣ ಪತ್ರವನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಲಿಂಕ್ ಅನ್ನು ನೋಡಿ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.